ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಅಲೋವೆರಾ ಇದನ್ನು ನಾವೆಲ್ಲ ನಮ್ಮ ಕೂದಲಿಗೆ ಹಾಗೂ ನಮ್ಮ ಮುಖಕ್ಕೆ ಬಳಸ್ತೇವೆ. ಕೆಲವರು ಮಾರ್ಕೆಟ್ನಲ್ಲಿ ದೊರೆಯುವ ಅಲೋವೆರಾ ಜೆಲ್ ಬಳಸಿದರೆ ಇನ್ನೂ ಕೆಲವರು ಮನೆಯಲ್ಲಿ ಬೆಳೆದ ಅಲೋವೆರಾ ಜೆಲ್ಲನ್ನು ಬಳಸ್ತಾರೆ. ಯಾಕೆಂದರೆ ಅಲೋವೆರಾ ಜೆಲ್ ನಮ್ಮ ಕೂದಲಿಗೆ ಹಾಗೂ ಮುಖಕ್ಕೆ ಅಷ್ಟು ಒಳ್ಳೆಯದು. ಇದರಿಂದ ಹಲವಾರು ಲಾಭಗಳೇ ಇದೆ. ನೀವು ಬರೀ ಒಂದು ವಾರ ನಿಮ್ಮ ಮುಖಕ್ಕೆ ಹಾಗೂ ನಿಮ್ಮ ಕೂದಲಿಗೆ ಬರೀ ಅಲೋವೆರಾವನ್ನು ಹಚ್ಚಿ ನೋಡಿ, ಫಲಿತಾಂಶ ನೋಡಿ ನೀವೇ ಬೆರಗಾಗ್ತೀರಾ. ಯಾಕೆಂದರೆ ಅಲೋವೆರಾದಿಂದ ನೀವು ಊಹಿಸಲು ಸಾಧ್ಯವಾಗದಷ್ಟು ರಿಸಲ್ಟ್ ಸಿಗುತ್ತೆ. ಆದರೆ ಕೆಲವರಿಗೆ ಅಲೋವೆರಾ ಬಳಸಿ ಸಾಕಷ್ಟು ತೊಂದರೆ ಆಗಿದೆ. ಕೆಲವರಿಗೆ ಅಲೋವೆರಾ ಬಳಸಿ ಮುಖ ಕಪ್ಪಗಾಗಿದೆ, ಕೆಲವರಿಗೆ ಮುಖದಲ್ಲಿ ತುರಿಕೆ ಉಂಟಾಗಿದೆ, ಹಾಗೆ ಕೆಲವರು ಮೊಡವೆಗೆ ಅಂತ ಅಲೋವೆರಾ ಜೆಲ್ಲನ್ನು ಬಳಸಿ ಮೊಡವೆ ಇನ್ನೂ ಜಾಸ್ತಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾರಣವೇನು ಗೊತ್ತಾ? ನಾವು ಸರಿಯಾದ ರೀತಿಯಲ್ಲಿ ಅಲೋವೆರಾವನ್ನು ಬಳಸ್ತಾ ಇಲ್ಲ. ಇದರಿಂದಲೇ ಅಲೋವೆರಾದಿಂದ ಲಾಭ ದೊರೆಯುತ್ತಿಲ್ಲ, ಬದಲಾಗಿ ಮುಖದ ಅಂದವೇ ಹಾಳಾಗ್ತಿದೆ. ನೋಡಿ, ಮನೆಯಲ್ಲಿ ಬೆಳೆದ ಅಲೋವೆರಾ ಮುಖಕ್ಕೆ ಹಾಗೂ ಕೂದಲಿಗೆ ಒಳ್ಳೆಯದು, ಆದರೆ ಎಲ್ಲರ ಮನೆಯಲ್ಲಿ ಅಲೋವೆರಾ ಗಿಡ ಇರೋದಿಲ್ಲ. ಇದಕ್ಕಾಗಿ ಏನು ಮಾಡ್ತಾರೆ? ಶಾಪಲ್ಲಿ ದೊರೆಯುವಂಥ ಅಲೋವೆರಾ ಜೆಲ್ಲನ್ನು ಬಳಸ್ತಾರೆ. ಈ ಮಾರುಕಟ್ಟೆಯಲ್ಲಿ ದೊರೆಯುವ ಶೇಕಡ 70% ಅಲೋವೆರಾದಲ್ಲಿ ಬೇಡದ ಕೆಮಿಕಲ್ಗಳೇ ತುಂಬಿದೆ. ಇವುಗಳ ಬಳಕೆಯಿಂದ ಲಾಭಕ್ಕಿಂತ ತುಂಬ ಜನರಿಗೆ ತೊಂದರೆ ಉಂಟಾಗಿದೆ. ಈ ಕೆಮಿಕಲ್ ತುಂಬಿರುವ ಅಲೋವೆರಾ ಜೆಲ್ಲನ್ನು ಬಳಸಿ ಮುಖದಲ್ಲಿ ಮೊಡವೆಗಳು ಉಂಟಾಗಿದೆ, ಮುಖದಲ್ಲಿ ತುರಿಕೆ ಉಂಟಾಗಿದೆ, ಮುಖದಲ್ಲಿ ಬೇಡದ ಕೂದಲು ಬೆಳೆಯಲು ಆರಂಭವಾಗಿದೆ. ಅಷ್ಟೇ ಅಲ್ಲ, ಕೆಲವರು ಮೊದಲಿಗಿಂತ ಹೆಚ್ಚು ಕಪ್ಪಗಾಗಿದ್ದಾರೆ. ಇನ್ನು ಬೇಡದ ಕೆಮಿಕಲ್ಗಳಿಂದ ಕೂದಲು ಉದುರುತ್ತದೆ, ಹಾಗೆ ತಲೆಹೊಟ್ಟು ಉಂಟಾಗುತ್ತದೆ. ಹಾಗಿದ್ರೆ ಮಾರುಕಟ್ಟೆಯಲ್ಲಿ ದೊರೆಯುವ ಅಲೋವೆರಾ ಜೆಲ್ನಲ್ಲಿ ಯಾವೆಲ್ಲ ಕೆಮಿಕಲ್ಗಳು ಇರಬಾರ್ದು? ನೋಡಿ, ಅಲೋವೆರಾ ನೈಸರ್ಗಿಕವಾಗಿ ದೊರೆಯುವ ಒಂದು ಔಷಧೀಯ ಗಿಡ. ಇದರ ಬಳಕೆಯಿಂದ ದೊರೆಯುವ ಲಾಭವನ್ನು ತಿಳಿದು ಕಂಪನಿಗಳು ಇದನ್ನು ಕೆಮಿಕಲ್ಗಳನ್ನು ಸೇರಿಸಿ ಮಾರಾಟ ಮಾಡಲು ಶುರು ಮಾಡಿದವು. ಅಲೋವೆರಾ ಜೆಲ್ ಬೇಗನೆ ಕೆಡದಂತೆ 100% ನ್ಯಾಚುರಲ್ ಅಲೋವೆರಾ ಎಂದು ಪ್ಯಾಕೆಟ್ ಮೇಲೆ ನಮೂದಿಸಿದರೂ ಕೂಡ ಅನಗತ್ಯ ಪ್ರಿಸರ್ವೇಟಿವ್ಸ್ಗಳನ್ನು ತುಂಬಿಸಿ ಈ ಕಂಪನಿಗಳು ಮಾರಾಟ ಮಾಡುತ್ತದೆ. ಅದರಲ್ಲೂ ಈ ಕಂಪನಿಗಳು ಪ್ಯಾರಬೆನ್, DMDM, ಮಿಥಿನಾಲ್, ಪ್ರೊಪೈಲಿನ್ ಗ್ಲೈಕಾಲ್, EDTA, PEG, ಫ್ರೇಗ್ರೆನ್ಸ್, ಬೇಡದ ಕಲರ್ ಇವುಗಳನ್ನು ಸೇರಿಸಿ ಮಾರಾಟವನ್ನು ಮಾಡುತ್ತಿದೆ. ಇಂತಹ ಅಲೋವೆರಾ ಜೆಲ್ಲನ್ನು ಬಳಸಿ ನಿಮ್ಮ ಮುಖದಲ್ಲಿ ಕೂದಲಿನಲ್ಲಿ ನಾನಾ ರೀತಿಯ ತೊಂದರೆಗಳು ಎದುರಾಗುತ್ತದೆ. ಇಂತಹ ಬೇಡದ ಅಲೋವೆರಾ ಜೆಲ್ಲನ್ನು ನೀವು ಬಳಸಿ ನಂತರ ಈ ಅಲೋವೆರಾ ಜೆಲ್ ಒಳ್ಳೆಯದಲ್ಲ, ಇದರಿಂದ ತೊಂದರೆ ಹೊರತು ಲಾಭವೇ ಇಲ್ಲ ಅಂದುಕೊಳ್ತೀರಾ? ಇಲ್ಲೇ ತಪ್ಪು. ನೀವು ಸರಿಯಾದ ಪ್ರಾಡಕ್ಟ್ಸನ್ನು ಆಯ್ಕೆ ಮಾಡದೆ ಅಲೋವೆರಾ ಸರಿಯಿಲ್ಲ ಎನ್ನುವುದು ಎಷ್ಟು ಸರಿ? ಹಾಗಿದ್ರೆ ಯಾವ ಮಾರುಕಟ್ಟೆಯಲ್ಲಿ ದೊರೆಯುವ ಅಲೋವೆರಾ ಜೆಲ್ ಒಳ್ಳೆಯದಲ್ಲ? ನೋಡಿ, ಲ್ಯಾಕ್ಮಿ ಅಲೋವೆರಾ ಜೆಲ್, ಅಪೋಲೋ ಅಲೋವೆರಾ ಜೆಲ್, ಗುಡ್ ವೈಬ್ಸ್ ಅಲೋವೆರಾ ಜೆಲ್, ಜೀವಾ ಅಲೋವೆರಾ ಜೆಲ್, ಆಯುಷ್ ಅಲೋವೆರಾ ಜೆಲ್, VLCC ಅಲೋವೆರಾ ಜೆಲ್, ಬಂಜಾರ ಅಲೋವೆರಾ ಜೆಲ್, ಬಾಡಿ ಕ್ಯೂಪಿಡ್ ಅಲೋವೆರಾ ಜೆಲ್, ಹಿಮಾಲಯ ಅಲೋವೆರಾ ಜೆಲ್, ಪತಂಜಲಿ ಅಲೋವೆರಾ ಜೆಲ್, ಇವೆಲ್ಲ ಕೆಲವು ಹಾನಿಕಾರಕ ಅಲೋವೆರಾ ಜೆಲ್ಗಳು. ಇನ್ನು ಉತ್ತಮ ಅಲೋವೆರಾ ಜೆಲ್ಲನ್ನು ಹೇಗೆ ಆಯ್ಕೆ ಮಾಡಬೇಕು? ನಾನು ಹೇಳಿರುವಂತಹ ಕೆಮಿಕಲ್ಗಳು ನೀವು ಬಳಸುವಂಥ ಅಲೋವೆರಾ ಜೆಲ್ನಲ್ಲಿ ಇರಬಾರ್ದು. ಆದ್ದರಿಂದ ನೀವು ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ಚೆಕ್ ಮಾಡಿ ನಾನು ಹೇಳಿರುವ ಒಂದು ಇಂಗ್ರೀಡಿಯೆಂಟ್ಸ್ ಇದ್ದರೂ ಕೂಡ ಬಳಸಬೇಡಿ, ಅಥವಾ ಅಂತಹ ಅಲೋವೆರಾ ಜೆಲ್ಲನ್ನೇ ಖರೀದಿಸಬೇಡಿ. ಬಣ್ಣ ಇರುವ, ಉದಾಹರಣೆಗೆ ಹಸಿರು ಹಳದಿ ಬಣ್ಣ ಇರುವ ಅಲೋವೆರಾ ಜೆಲ್ಲನ್ನು ಬಳಸಬೇಡಿ. ಸುವಾಸನೆ ಇರುವ ಅಲೋವೆರಾ ಜೆಲ್ಲನ್ನು ಬಳಸಬೇಡಿ. ಇವುಗಳನ್ನು ಗಮನದಲ್ಲಿಟ್ಟು ಖರೀದಿಸಿ. ನೀವು ಹೀಗೆ ಮಾಡಿದ್ರೆ ಅಲೋವೆರಾದಿಂದ ಲಾಭವೇ ಹೆಚ್ಚು. ಇನ್ನು ಮನೆಯಲ್ಲಿ ಬೆಳೆದಿರುವ ಅಲೋವೆರಾ ಜೆಲ್ ಬಳಸುವುದು ಒಳ್ಳೆಯದು, ಆದರೆ ಕೆಲವರಿಗೆ ಇದನ್ನು ಹಚ್ಚಿದ ತಕ್ಷಣ ತುರಿಕೆ ದದ್ದು ಉಂಟಾಗುತ್ತದೆ, ಹಾಗೆ ಕೆಲವರಿಗೆ ಮುಖ ಕಪ್ಪಗಾಗುತ್ತದೆ. ಹೀಗೆ ಆಗಲು ಕಾರಣವೇನು? ಅಲೋವೆರಾವನ್ನು ನೀವು ಡೈರೆಕ್ಟಾಗಿ ಕಟ್ ಮಾಡಿದ ತಕ್ಷಣ ಹಚ್ಚೋದು, ಈ ರೀತಿ ಮಾಡಬಾರ್ದು. ನೋಡಿ, ಅಲೋವೆರಾ ಜೆಲ್ಲನ್ನು ಕಟ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಹಳದಿ ರಸ ಬರುತ್ತದೆ, ಇದನ್ನು ಲ್ಯಾಕ್ಟಿಸ್ ಎಂದು ಕರೆಯಲಾಗುತ್ತದೆ. ಇದೇ ಸ್ಕಿನ್ ಅಲರ್ಜಿಗೆ ಕಾರಣ. ನೀವೇನು ಮಾಡಬೇಕು? ಅಲೋವೆರಾವನ್ನು ಕಟ್ ಮಾಡಿದ ಮೇಲೆ ಅದನ್ನು ತೊಳೆದು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಇಡಿ. ಹೀಗೆ ಮಾಡೋದ್ರಿಂದ ಅಲೋವೆರಾದಿಂದ ಈ ಹಳದಿ ರಸ ಸಂಪೂರ್ಣವಾಗಿ ಹೊರಗೆ ಬರುತ್ತದೆ. ಸುಮಾರು ನೀವು 30 ನಿಮಿಷ ಹೀಗೆ ಇಡಬೇಕು. ನಂತರ ಬಳಸಿದ್ರೆ ಮನೆಯಲ್ಲಿ ಬೆಳೆದ ಅಲೋವೆರಾ ಜೆಲ್ನಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇನ್ನು ಬಹಳಷ್ಟು ಜನರು ಅಲೋವೆರಾವನ್ನು ಬಳಸಿದ ನಂತರ ಹೇಳೋದು ಒಂದೇ ಮಾತು, ಅಲೋವೆರಾ ಬಳಸಿದ್ರೆ ಮುಖ ಕಪ್ಪಗಾಗುತ್ತೆ ಅಂತ. ನೀವು ಮಾಡುವ ತಪ್ಪುಗಳಿಂದ ಈ ತೊಂದರೆ ಎದುರಾಗುತ್ತದೆ ಹೊರತು ಅಲೋವೆರಾದಿಂದ ಇಲ್ಲ. ಯಾಕಂದರೆ ಅಲೋವೆರಾದಲ್ಲಿ ಸ್ಕಿನ್ ವೈಟ್ನಿಂಗ್